ನಮಸ್ಕಾರ ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ವಾಸುದೇವನ್ ಇಂದಿನ ವಿಶೇಷವಾದಂತಹ ಸಂಚಿಕೆ ಏನು ಅಂತಂದರೆ ಸಹಜವಾಗಿ ರಸ್ತೆಯ ಬದಿಯಲ್ಲಿ ಈ ಲಿಂಬೆಹಣ್ಣು ಕುಡಿಕೆಗಳು ಮೊಟ್ಟೆ ಕುಂಬಳಕಾಯಿ ಇವೆಲ್ಲವನ್ನು ಯಾಕೆ ಹೊಡಿತಾರೆ ಗೊತ್ತಾ ಕೆಲವರು ಇದನ್ನು ನಂಬಲ್ಲ ಕೆಲವರು ಇದನ್ನು ಥೌಸಂಡ್ ಪರ್ಸೆಂಟ್ ನಂಬಲೇಬೇಕಾಗುತ್ತೆ ಯಾಕೆ ಹೇಳ್ತೇನೆ ಗೊತ್ತಾ ಈ ಮೂರು ದಾರಿ ಸೇರುವಂತಹ ಜಾಗದಲ್ಲಿ ಅಮುವಾಸೆ ಮತ್ತು ಹುಣ್ಣಿಮೆ ಬಂದಾಗ ಇಂತಹ ವಸ್ತುಗಳು ಬಹುತೇಕವಾಗಿ ಸರ್ವೇ ಸಾಮಾನ್ಯ ನಾವು ನೀವುಗಳು ನೋಡ್ತಾನೆ ಇರ್ತೇವೆ ಇದರಿಂದ ಭಾವನೆ ಭಯ ಭೀತಿ ಇದು ಮೂರೂ ಸಹ ಹುಟ್ಟುತ್ತೆ ಆದರೆ ಸತ್ಯಾಂಶ ಅಂತಹ ವಸ್ತುಗಳನ್ನು ನೋಡಿದ ಮೇಲೆ ದಯಮಾಡಿ ನೀವುಗಳು ಸ್ವಲ್ಪ ದೂರ ಇರಿ ಕೆಲವರು ನಂಬದೇ ಇರತಕ್ಕಂಥವರು ಅದನ್ನು ಕಾಲಿಂದ ತಳ್ಳುವಂಥದ್ದಾಗಲಿ ದಾಟುವಂಥದ್ದಾಗಲಿ ಇಂಥದ್ದನ್ನು ಮಾಡ್ತಾರೆ ದಯಮಾಡಿ ತಮಗಳಿಗೆ ಆ ದೃಶ್ಯ ಕಂಡಾಗ ಸ್ವಲ್ಪ ದೂರ ಇರಿ ನೀವು ಒಬ್ಬರೇ ಇದ್ದಾಗ ದೂರ ಇರಿ ಅಥವಾ ಮಕ್ಕಳ ಜೊತೆಯಲ್ಲಿ ಇದ್ದೀರಿ ಮಕ್ಕಳು ನಿಮ್ಮ ಜೊತೆ ಬರ್ತಾ ಇದ್ದಾರೆ ಸಣ್ಣ ವಯಸ್ಸಿನ ಮಕ್ಕಳು ಅಂತಂದಾಗ ದಯವಿಟ್ಟು ಆ ಜಾಗದಿಂದ ಮತ್ತೊಂದು ಜಾಗದಿಂದ ಪ್ರವೇಶ ಮಾಡಿ ಹೋಗಿ ಆ ಜಾಗಕ್ಕೆ ಹೋಗಬೇಡಿ ಎರಡನೇದಾಗಿ ಗರ್ಭಿಣಿ ಹೆಣ್ಣು ಮಕ್ಕಳುಗಳು ಸಹ ಆ ಒಂದು ವಸ್ತುಗಳು ಬಿದ್ದಂತಹ ರಸ್ತೆಯಲ್ಲಿ ನಡೆದಾಡೋದು ಬೇಡ ಅದನ್ನು ನಡೆದಾಡೋದ್ರಿಂದ ನಿಮಗೆ ಗರ್ ಗರ್ಭಪಾತ ಆಗತಕ್ಕಂತಹ ಕಂಟಕಗಳು ಬರುತ್ತೆ ನಾನಾ ರೀತಿಯಾದಂತಹ ಸಮಸ್ಯೆಗಳು ಉದ್ಭವ ಆಗುತ್ತೆ ದಯಮಾಡಿ ಹೆಣ್ಣುಮಕ್ಕಳು ಗರ್ಭಿಣಿ ಹೆಣ್ಮಕ್ಕಳುಗಳು ಆ ಒಂದು ಸ್ಥಳದಲ್ಲಿ ಓಡಾಡಬೇಡಿ ದಾಟಬೇಡಿ ಅದರ ಪಕ್ಕದಲ್ಲೂ ಸಹ ಹೋಗಬೇಡಿ ಸೊ ಇದರಿಂದ ನಿಮ್ಮ ಗರ್ಭಕ್ಕೆ ದೇಹಕ್ಕೆ ಚರ್ಮಕ್ಕೆ ಸಮಸ್ಯೆಗಳು ಉದ್ಭವ ಆಗುತ್ತೆ ಯಾಕಾಗುತ್ತೆ ಗೊತ್ತಾ ಈ ಪ್ರಯೋಗ ಯಾರ ಮೇಲೋ ಮಾಡಿಸಿ ತಂದು ಹಾಕಿರ್ತಾರೆ ಇಂಥವ್ರು ನಾಶ ಆಗಲಿ ಅಂತ ಅವು ಮೂರು ದಾರಿ ಸೇರುವಂಥ ಸ್ಥಳದಲ್ಲೇ ಬಿಡಬೇಕು ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ಸಮಯದಲ್ಲಿ ಇದು ಆ ಸಮಯದಲ್ಲಿ ಹಾಕಿದಾಗಲೇ ಅದಕ್ಕೆ ಪರಿಣಾಮ ಇರುತ್ತೆ ಗೊತ್ತಿದ್ದು ಗೊತ್ತಿಲ್ಲದೆ ನಾವು ಅದನ್ನು ದಾಟಿದಾಗ ಅವ್ರಿಗಾಗಬೇಕಾಗಿರತಕ್ಕಂಥ ಪರಿಣಾಮಗಳು ನಮ್ಮ ಮೇಲೆ ಪರಿವರ್ತನೆ ಆಗುತ್ತವೆ ಹಾಗಾಗಿ ದಯಮಾಡಿ ನೀವು ಅದನ್ನು ದಾಟಬೇಡಿ ಕೆಲವರು ಆತ್ಮಗಳನ್ನು ಉಚ್ಚಾಟನೆ ಮಾಡಿ ತಂದು ಹಾಕಿರ್ತಾರೆ ಅಂದರೆ ಯಾರದೋ ಸೇರಿಕೊಂಡಿರುತ್ತೆ ಸೇರ್ಕೊಂಡಿರುತ್ತೆ ಹಾಕಿರ್ತಾರೆ ಅದನ್ನು ತಂದು ಇಲ್ಲಿಸ್ತಿರ್ತಾರೆ ಸೊ ಇನ್ನು ಕೆಲವ್ರಿಗೆ ಹೀಗೆ ಆಗಲಿ ನಾಶ ಆಗಲಿ ಅಂತ ಹೇಳಿ ಮಾಡಿರ್ತಾರೆ ಅದನ್ನು ತಂದು ಹಾಕ್ತಾರೆ ಇನ್ನು ಕೆಲವರಿಗೆ ಆರೋಗ್ಯದಲ್ಲಿ ತೊಂದರೆ ಆಗಿರುತ್ತೆ ದೇಹ ಸ್ವಾಧೀನಗಳು ಹೋಗಿರುತ್ತೆ ದೃಷ್ಟಿ ವಿಮೋಚನೆ ಮಾಡಿ ತಂದು ಇಲ್ಲಿ ಹಾಕಿರ್ತಾರೆ ಅನ್ನ ಹಳದಿ ಅನ್ನ ಮೊಟ್ಟೆ ಲಿಂಬೆಹಣ್ಣು ಗೊಂಬೆಯ ಆಕೃತಿ ದಯಮಾಡಿ ದಾಟಬೇಡಿ ಟೂ ವೀಲರಲ್ಲಿ ಹೋಗ್ತಕ್ಕಂಥ ಸ್ನೇಹಿತರುಗಳು ಆದಷ್ಟು ಅದನ್ನು ದೂರದಿಂದ ಹೋಗಿ ಅದ್ರ ಮೇಲೆ ಪ್ರವೇಶ ಮಾಡಿ ಹೋಗಬೇಡಿ ವಾಹನ ಕಂಟಕ ನಿಮಗೆ ಕಟ್ಟಿಟ್ಟ ಬುತ್ತಿ ಆಗುತ್ತೆ ದಯಮಾಡಿ ಅರ್ಥ ಮಾಡಿಕೊಳ್ಳಿ ರಸ್ತೆಯ ಬದಿಯಲ್ಲಿ ಬಿದ್ದಂಥ ಇಂತಹ ವಸ್ತುಗಳಿಂದ ನಿಮ್ಮ ಮನಸ್ಸಿನ ಮೇಲೆ ದೇಹದ ಮೇಲೆ ಬಹಳ ದೊಡ್ಡ ಪರಿಣಾಮ ಬಿಡುತ್ತೆ ನೀವುಗಳು ಮಂದ ಬುದ್ಧಿ ಮಂದಜ್ಞಾನಿ ಅತೀ ನಿದ್ದೆ ಮಹಾಕೋಪ ದಟ್ಟ ದರಿದ್ರವಾದ ಲಕ್ಷಣ ನಿಮ್ಮನ್ನು ಆವರಿಸುತ್ತೆ ಕೈ ಕಾಲಲ್ಲಿ ಸ್ವಾಧೀನ ಹೋಗ್ತಕ್ಕಂಥದ್ದು ಮುಖ ಛಾಯೆ ಕಪ್ಪಾಗ್ತಕ್ಕಂಥದ್ದು ಮಬ್ಬಾಗಿ ಮೂಲೆ ಸೇರುವಂಥದ್ದು ಮತ್ತು ಕೋಪ ಆವೇಶ ಉದ್ದಯಕ ಆಗ್ತಕ್ಕಂಥದ್ದು ಗಂಡ ಹೆಂಡತಿ ಮನೆ ಮಕ್ಕಳಲ್ಲಿ ಕಿತ್ತಾಟ ಪ್ರಾರಂಭ ಆಗುತ್ತೆ ದಯಮಾಡಿ ಅರ್ಥ ಮಾಡಿಕೊಳ್ಳಿ ಇಂಥ ಕೆಲವೊಂದು ವಸ್ತುಗಳು ನಿಮ್ಮ ಕಣ್ಣಿಗೆ ಬಿದ್ದರೆ ದಯವಿಟ್ಟು ಅದನ್ನು ದೂರದಿಂದ ನೋಡಿ ಬಿಡಿ ಹಾಗೆ ಹೊರಟ ಮೇಲೆ ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಒಂದು ಚಂಪು ನೀರನ್ನು ತಗೊಂಡು ನಿಮ್ಮ ಕಾಲು ಮೇಲೆ ಹಾಕಿ ನಿಮ್ಮ ಎಡಗೈಯನ್ನು ತೊಳೆದು ಮನೆ ಒಳಗಡೆ ಪ್ರವೇಶ ಆಗಿ ಇಂಥ ರಸ್ತೆಯಲ್ಲಿ ಬಿದ್ದಂಥ ವಾಮಾಚಾರದ ಇಂಥ ವಸ್ತುಗಳಿಂದ ನೋಡಿ ಯಾರ ಮೇಲೋ ಮಾಡಿ ಹಾಕಿರೋದು ನೀವುಗಳೇ ಹಾಕೋದ್ರೆ ಅನುಭವಿಸ್ತೀರಿ ದಯಮಾಡಿ ಇಂತಹ ವಸ್ತುಗಳನ್ನು ರಸ್ತೆಯಲ್ಲಿ ಹಾಕುವುದನ್ನು ದಯವಿಟ್ಟು ಕ್ರಮೇಣವಾಗಿ ಕಡಿಮೆ ಮಾಡಿ ಅಂಥ ವಸ್ತುಗಳು ನೀವು ಹಾಕಲೇಬೇಕಂತಿದ್ದರೆ ನಿರ್ಜಲವಾದಂಥ ಪ್ರದೇಶದಲ್ಲಿ ಹೋಗಿ ಹಾಕಿ ಯಾಕೆ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ಅಂಥ ಮೂರು ದಾರಿ ಸೇರುವಂಥ ಜಾಗದಲ್ಲಿ ಹಾಕ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತಹ ವಸ್ತುಗಳು ಸತ್ಯವಾಗಿಯೂ ಮನುಷ್ಯನ ಮೇಲೆ ಪರಿಣಾಮ ಬೀಳುತ್ತೆ ಅದು ನೀವು ಹಾಕಲೇಬೇಕು ನಿಮ್ಮ ಆಸೆ ಈಡೇರಲೇಬೇಕು ನಿಮ್ಮ ಮನೋಇಚ್ಛಾನುಸಾರವಾಗಿ ನಡೀಬೇಕು ಅಂತಕ್ಕಂಥದ್ದಿದ್ದರೆ ದಯವಿಟ್ಟು ಗ್ರಂಥಿಕೆ ಅಂಗಡಿಗೆ ಹೋಗಿ ಹೋಮದ ಕಡ್ಡಿಗಳನ್ನು ತೆಗೆದುಕೊಂಡು ಹೋಗಿ ನಿರ್ಜಲವಾದ ಜಾಗದಲ್ಲಿ ಯಾರೋ ಓಡಾಡದಿರ್ತಕ್ಕಂಥ ಸ್ಥಳದಲ್ಲಿ ಹೋಗಿ ಅದನ್ನು ಸುಟ್ಟು ಹಾಕಿ ಬನ್ನಿ ಅಥವಾ ಅಂಥ ಜಾಗದಲ್ಲೂ ಹಾಕ್ಬಿಟ್ಟು ಬನ್ನಿ ಮನುಷ್ಯನ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ ಗರ್ಭಿಣಿ ಹೆಂಗಸರ ಮೇಲೆ ತೊಂದರೆಗಳು ಪ್ರಾರಂಭ ಆಗುತ್ತೆ ಸಣ್ಣ ಮಕ್ಕಳು ಚಂಡಿ ಹಿಡಿಯುತ್ತವೆ ವಾಹನ ಸವಾರಿಕರಿಗೆ ವಿಘ್ನಗಳಾಗಿ ವಾಹನ ಕಂಟಕಗಳಾಗುತ್ತೆ ದಯಮಾಡಿ ಇಂಥ ಕೆಲವೊಂದು ವಸ್ತುಗಳು ಕಂಡುಬಂದಲ್ಲಿ ದಯಮಾಡಿ ಇಂಥದ್ರಿಂದ ದೂರ ಇರಿ ಹಾಗೂ ರಸ್ತೆಗಳಲ್ಲಿ ಹಾಕ್ತಕ್ಕಂಥದ್ದನ್ನು ಕಡಿಮೆ ಮಾಡಿ ಬಹಳಷ್ಟು ಜನ ನಮ್ಮಲ್ಲಿ ಬರ್ತಾರೆ ಉದ್ದೇಶಪೂರ್ವಕವಾಗಿ ದಾಟಿರೋರು ತೊಂದರೆ ಅನುಭವಿಸಿರೋರು ನನ್ನ ಹತ್ರ ಬರ್ತಾರೆ ಇದನ್ನು ಹೇಳ್ಕೊಂಡಿದ್ದಾರೆ ಬಹಳ ಜನ ಹಾಗಾಗಿ ದಯಮಾಡಿ ಇಂಥದ್ದನ್ನು ನಿಷೇಧ ಮಾಡಿಕೊಳ್ಳಿ ನಿಮ್ಮ ಮನಸ್ಸಲ್ಲಿ ನಿಷೇಧ ಮಾಡಿಕೊಳ್ಳಿ ದಯವಿಟ್ಟು ದಾಟಬೇಡಿ ಹಾಗೂ ರಸ್ತೆಯಲ್ಲಿ ಹಾಕಬೇಡಿ ಕೆಲವೊಬ್ಬರು ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕಂಥದ್ದು ಒಳ್ಳೆಯದಲ್ಲ ಯಾರಿಗೂ ಆಗಬೇಕಾಗಿರ್ತಕ್ಕಂಥದ್ದು ಅವರಿಗೆ ತೊಂದರೆ ಆದರೆ ಅವ್ರು ನಿಮಗೇನು ಮಾಡಿರ್ತಾರೆ ಹಾಗಾಗಿ ಬೇಡಿ ಒಂದು ಒಳ್ಳೆಯ ಸಮಾಜ ಒಂದು ಒಳ್ಳೆಯ ಮನಸ್ಥಿತಿ ಒಂದು ಒಳ್ಳೆಯ ಜ್ಞಾನ ಸಕಾಲ ಸಂದರ್ಭಕ್ಕೆ ಭಗವಂತನ ಆಶೀರ್ವಾದ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ